ಸ್ನೇಹಿತರೆ, ನೀವು ಯಾವುದೇ ಟಾಪರ್ನ ಕೇಳಿ ನೀನು ಇಷ್ಟೊಂದು ಮಾರ್ಕ್ಸ್ ಹೇಗೆ ತೆಗೆದೆ ಅಂದ್ರೆ ಅವರಿಂದ ಬರೋ ಕಾಮನ್ ಆನ್ಸರ್ ಏನಂದ್ರೆ ಮಲ್ಟಿಪಲ್ ರಿವಿಷನ್ಸ್ ಓದಿದ್ದನ್ನ ಪದೇ ಪದೇ ರಿವಿಷನ್ ಮಾಡೋದು ತುಂಬಾ ಸ್ಟೂಡೆಂಟ್ಸ್ ಗೆ ಹೇಗೆ ರಿವಿಷನ್ ಮಾಡಬೇಕು ಎಷ್ಟು ಸತಿ ರಿವಿಷನ್ ಮಾಡಬೇಕು ರಿವಿಷನ್ ಗೆ ಬೆಸ್ಟ್ ಮೆಥಡ್ಸ್ ಏನು ಅನ್ನೋ ಐಡಿಯಾ ಕೂಡ ಇರಲ್ಲ 90% ಸ್ಟೂಡೆಂಟ್ಸ್ ಬುಕ್ ಪೂರ್ತಿ ಕಂಪ್ಲೀಟ್ ಆಗಿ ಓದೋದನ್ನೇ ರಿವಿಷನ್ ಅನ್ಕೊಂಡಿರ್ತಾರೆ ಆದ್ರೆ ಅದು ನಿಜ ಅಲ್ಲ ತುಂಬಾ ಮಂದಿ ತುಂಬಾ ಒತ್ತು ಓದ್ತಿರ್ತಾರೆ ಆದ್ರೆ ಏನು ನೆನಪಿರಲ್ಲ ರಿವಿಷನ್ ಮಾಡೋ ಸೈಂಟಿಫಿಕ್ ಮೆಥಡ್ಸ್ ಈ ವಿಡಿಯೋನಲ್ಲಿ ಹೇಳೋ ಸ್ಟಡಿ ಟಿಪ್ಸ್ ನ 21 ಡೇಸ್ ಫಾಲೋ ಮಾಡಿ ನೋಡಿ ನಿಮಗೆ ಡಿಫರೆನ್ಸ್ ಅರ್ಥ ಆಗುತ್ತೆ ಮೊದಲು ರಿವಿಷನ್ ಯಾಕೆ ಬೇಕು ಅಂತ ನೋಡಿದ್ರೆ ತುಂಬಾ ಸ್ಟೂಡೆಂಟ್ಸ್ ರಿವಿಷನ್ ಇಲ್ದಿರಾನೆ ಎಕ್ಸಾಮ್ಗೆ ಹೋಗ್ತಿರ್ತಾರೆ ಅವರೇನೋ ಪಾಸ್ ಆಗ್ತಾರೆ ಆದ್ರೆ ಯಾವತ್ತೂ ಟಾಪರ್ ಆಗಲ್ಲ ನಿಮ್ಮಲ್ಲಿ ತುಂಬಾ ಮಂದಿಗೆ ಫರ್ಗೆಟಿಂಗ್ ಕರ್ವ್ ಬಗ್ಗೆ ಗೊತ್ತಿಲ್ದಿರಾ ಇರಬಹುದು ಫರ್ಗೆಟಿಂಗ್ ಕರ್ವ್ ಅಂದ್ರೆ ಇವತ್ ನೀವು 100% ಓದಿದ್ರೆ ನೆಕ್ಸ್ಟ್ 24 ಗಂಟೆಗಳಲ್ಲಿ 60% ವರ್ಗೂ ಮರ್ತೋಗಿರ್ತೀರಾ ಇಷ್ಟೆಲ್ಲ ಮರ್ತೋಗಿರ್ತೀವಿ ಅದರಿಂದಲೇ ನಮ್ಗೆ ರಿವಿಷನ್ ಮುಖ್ಯ ರಿವಿಷನ್ ಮಾಡೋ ಮುಂಚೆ ಆಕ್ಚುಲಿ ರಿವಿಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ರಿವಿಷನ್ ಅಂದ್ರೆ ರಿವಿಷನ್ ಹಾಗಂದ್ರೆ ನೀವು ಓದಿದ್ದನ್ನ ಮತ್ತೆ ನೋಡೋದು 99% ಸ್ಟೂಡೆಂಟ್ಸ್ ರಿವಿಷನ್ ಅಂದ್ರೆ ರೀಡಿಂಗ್ ಅನ್ಕೊಳ್ತಾರೆ ಓದಿದ್ದನ್ನ ಪದೇ ಪದೇ ಓದೋದು ಅನ್ಕೊಳ್ತಾರೆ ಆದ್ರೆ ರಿವಿಷನ್ ಅಂದ್ರೆ ಮೇಲ್ಮೇಲೆ ನೋಡೋದು ಅಂತ ಇದನ್ನ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ಸಬ್ಜೆಕ್ಟ್ಸ್ ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಒಂದು ಥಿಯರಿ ಸಬ್ಜೆಕ್ಟ್ಸ್ ಇನ್ನೊಂದು ನ್ಯೂಮೆರಿಕಲ್ ಸಬ್ಜೆಕ್ಟ್ ಈ ಬಯಾಲಜಿ ಕೆಮಿಸ್ಟ್ರಿ ಲ್ಯಾಂಗ್ವೇಜಸ್ ಥಿಯರಿ ಸಬ್ಜೆಕ್ಟ್ಸ್ ಅನ್ಕೊಂಡ್ರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಈ ರೀತಿಯ ಸಬ್ಜೆಕ್ಟ್ಸ್ ನ ನ್ಯೂಮೆರಿಕಲ್ ಸಬ್ಜೆಕ್ಟ್ ಅನ್ಕೊಂಡ್ರೆ ಈ 2 ರೀತಿಯ ಸಬ್ಜೆಕ್ಟ್ಸ್ ನ ರಿವಿಷನ್ ಮಾಡೋ ರೀತಿ ಬೇರೆನೆ ಆಗಿರುತ್ತೆ ಯಾಕಂದ್ರೆ ಈ ಥಿಯರಿ ಸಬ್ಜೆಕ್ಟ್ಸ್ ಗೆ ಜಾಸ್ತಿ ರಿವೈಸ್ ಮಾಡಬೇಕಾಗುತ್ತೆ ಇನ್ನು ನ್ಯೂಮೆರಿಕಲ್ ಸಬ್ಜೆಕ್ಟ್ಸ್ ಗೆ ಕಡಿಮೆ ಸತಿ ರಿವೈಸ್ ಮಾಡಬೇಕಾಗುತ್ತೆ ಈ ರಿವಿಷನ್ ಅಲ್ಲೂ 2 ರೀತಿ ಇರುತ್ತೆ ಒಂದು ಶಾರ್ಟ್ ಟರ್ಮ್ ರಿವಿಷನ್ ಇನ್ನೊಂದು ಲಾಂಗ್ ಟರ್ಮ್ ರಿವಿಷನ್ ಶಾರ್ಟ್ ಟರ್ಮ್ ರಿವಿಷನ್ ನ ಡೈಲಿ ಬೇಸಿಸ್ ಮೇಲೆ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಗೆ ಇವತ್ ಕ್ಲಾಸ್ ಅಲ್ಲಿ ಒಂದು ಲೆಕ್ಚರ್ ಆಯ್ತು ಆ ಲೆಕ್ಚರ್ ಆದ್ಮೇಲೆ 1-10 ನಿಮಿಷ ಮಾಡಿರೋದನ್ನ ಮೇಲ್ಮೇಲೆ ನೋಡ್ಬೇಕು ಆ ನಂತರ ನೆಕ್ಸ್ಟ್ ಡೇ ಮಾಡೋ ಲೆಕ್ಚರ್ ನ 1-10 ನಿಮಿಷ ತಿರುವಾಕ್ ನೋಡ್ಬೇಕು ಇದೇ ವಿಷಯವನ್ನೇ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಫರ್ಗೆಟಿಂಗ್ ಕರ್ವ್ ಇಂಪ್ರೂವ್ ಆಗುತ್ತೆ ಇದನ್ನೇ ಶಾರ್ಟ್ ಟರ್ಮ್ ರಿವಿಷನ್ ಅಂತಾರೆ ಇದು ಥಿಯರಿ ಅಂಡ್ ನ್ಯೂಮೆರಿಕಲ್ 2 ಸಬ್ಜೆಕ್ಟ್ಸ್ ಗೆ ಅಪ್ಲೈ ಆಗುತ್ತೆ ಇನ್ನು ಲಾಂಗ್ ಟರ್ಮ್ ರಿವಿಷನ್ ಬಗ್ಗೆ ನೋಡೋದಾದ್ರೆ ಇವತ್ ನಿಮ್ ಕ್ಲಾಸ್ ಅಲ್ಲಿ ಒಂದು ಚಾಪ್ಟರ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಲೆಕ್ಚರ್ ಆಯ್ತು ಈ ದಿನದಿಂದ ಸರಿಯಾಗಿ 1 ವಾರ ಆದ್ಮೇಲೆ ಆ ಚಾಪ್ಟರ್ ನ ಮತ್ತೆ ರಿವಿಷನ್ ಮಾಡಬೇಕು ಯಾಕಂದ್ರೆ ಫರ್ಗೆಟಿಂಗ್ ಕರ್ವ್ ಪ್ರಕಾರ 1 ವಾರ ಆದ್ಮೇಲೆ ನಾವು ಓದಿದ್ದನ್ನ ಮರ್ತೋಗ್ತೀವಿ ಈ ಲಾಂಗ್ ಟರ್ಮ್ ರಿವಿಷನ್ ನ ಭಾಗವಾಗಿ ಥಿಯರಿ ಸಬ್ಜೆಕ್ಟ್ಸ್ ಗೆ ಶಾರ್ಟ್ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಳ್ಬೇಕು ಶಾರ್ಟ್ ನೋಟ್ ಅಂದ್ರೆ ನೀವು ಓದಿದ ಚಾಪ್ಟರ್ ನಲ್ಲಿ ಬರೋ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಬರ್ಕೊಳ್ಳೋದು ಸಮ್ಮರಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಆದ್ರೆ ನ್ಯೂಮೆರಿಕಲ್ ಸಬ್ಜೆಕ್ಟ್ಸ್ ಗೆ ನಾರ್ಮಲ್ ಆಗಿ ಶಾರ್ಟ್ ಟರ್ಮ್ ನೋಟ್ಸ್ ನ ಅವಶ್ಯಕತೆ ಇರಲ್ಲ ಅದನ್ನ ಪ್ರತಿ 7 ದಿನಕ್ಕೊಂದ್ಸತಿ ರಿವಿಷನ್ ಮಾಡಿದ್ರೆ ಸರಿಯಾಗುತ್ತೆ ಈ ರೀತಿ ಪ್ರತಿ 7 ದಿನಕ್ಕೊಂದ್ಸತಿ ರಿವಿಷನ್ ಮಾಡಬೇಕು ಈ ರೀತಿ ಪ್ರತಿ ಚಾಪ್ಟರ್ ನ ಈ ರೀತಿ 2-3 ಸತಿ ರಿವಿಷನ್ ಮಾಡೋದ್ರಿಂದ ನಿಮ್ಗೆ ನೆನಪಿರುತ್ತೆ ಈಗ ನಿಮ್ಗೆ ಒಂದು ಕ್ಲಾರಿಟಿ ಬಂತು ಅನ್ಕೊಳ್ತೀನಿ ನೀವು ಈ ಶಾರ್ಟ್ ಟರ್ಮ್ ರಿವಿಷನ್ ಅಂಡ್ ಲಾಂಗ್ ಟರ್ಮ್ ರಿವಿಷನ್ ಜೊತೆ ಪ್ರತಿ ತಿಂಗಳು ನಡೆಯೋ ಮಂತ್ಲಿ ಟೆಸ್ಟ್ ಗೆ ಇನ್ನೊಂದ್ಸತಿ ರಿವಿಷನ್ ಮಾಡಬೇಕು ಈ ರೀತಿ ರಿವಿಷನ್ ಮಾಡಿದ್ಮೇಲೆ ಯಾವುದೇ ಸ್ಟೂಡೆಂಟ್ ಆದ್ರೂ ಟಾಪರ್ ಆಗ್ಲೇಬೇಕು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಇನ್ನು ಸಂಡೇ ರೂಲ್ ನಿಮ್ಗೆ ಯಾವ್ದಾದ್ರು ಟಾಪಿಕ್ ನಿಮ್ಗೆ ಜಾಸ್ತಿ ಅರ್ಥವಾಗ್ತಿಲ್ಲ ಅಂದಾಗ ಅದನ್ನ ಸಂಡೇ ಓದಿ ಯಾಕಂದ್ರೆ ಆ ದಿನ ನಿಮ್ಗೆ ಕಾಲೇಜು ಕ್ಲಾಸಸ್ ಏನು ಇರಲ್ಲ ತುಂಬಾ ಫ್ರೀ ಟೈಮ್ ಸಿಗುತ್ತೆ ಫ್ರೆಂಡ್ಸ್ ಜೊತೆ ಆ ಟಾಪಿಕ್ ನ ಡಿಸ್ಕಸ್ ಮಾಡಬಹುದು ರಿಲೇಟೆಡ್ ವಿಡಿಯೋಸ್ ನೋಡಬಹುದು ಇನ್ನು ರಿವಿಷನ್ ಗೆ ಸಂಬಂಧಿಸಿದ ಸೈಂಟಿಫಿಕ್ ಮೆಥಡ್ಸ್ ಏನು ಅಂತ ನೋಡೋದಾದ್ರೆ ಇಲ್ಲಿವರೆಗೂ ನಾವು ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ರಿವಿಷನ್ ಬಗ್ಗೆ ಮಾತಾಡಿದ್ವಿ ಶಾರ್ಟ್ ಟರ್ಮ್ ರಿವಿಷನ್ ಗೆ ಆಕ್ಟಿವ್ ರೀಕಾಲ್ ಮೆಥಡ್ ಬೆಸ್ಟ್ ಮೆಥಡ್ ಆಕ್ಟಿವ್ ರೀಕಾಲ್ ಮೆಥಡ್ ಅಂದ್ರೆ ನೀವು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಓದಿದ ಚಾಪ್ಟರ್ ನ ಬುಕ್ ಕ್ಲೋಸ್ ಮಾಡಿ ಕಣ್ಮುಚ್ಚಿ ಓದಿದ್ನೆಲ್ಲ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಳ್ಳಿ ಓದಿದ ಫಾರ್ಮುಲಾಸ್ ನೆಲ್ಲ ನೆನಪು ಮಾಡ್ಕೊಳ್ಳಿ ಈ ರೀತಿ ವಿಜುವಲೈಸ್ ಮಾಡೋದ್ರಿಂದ ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಇದೇ ಆಕ್ಟಿವ್ ರೀಕಾಲ್ ಮೆಥಡ್ ನ 21 ದಿನ ಫಾಲೋ ಮಾಡಿ ಆಗ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬ್ರೈನ್ ನಲ್ಲಿ ಮೈಂಡ್ ಮ್ಯಾಪ್ ಕ್ರಿಯೇಟ್ ಆಗುತ್ತೆ ಅಷ್ಟು ಈಸಿಯಾಗಿ ಬ್ರೈನ್ ಇಂದ ಹೋಗಲ್ಲ ಇನ್ನು 2ನೇ ಮೆಥಡ್ ಫಿಂಗರ್ ಟಿಪ್ ಮೆಥಡ್ ನಾರ್ಮಲ್ ಆಗಿ ಓದೋದಕ್ಕಿಂತ ಫಿಂಗರ್ ಟಿಪ್ ನ ಬಳಸಿ ಲೈನ್ ಬೈ ಲೈನ್ ನ ಟಚ್ ಮಾಡಿ ಓದಿ ಆ ರೀತಿ ಓದೋದ್ರಿಂದ ಮೈಂಡ್ ಡಿಸ್ಟ್ರಾಕ್ಟ್ ಆಗಲ್ಲ ಫೋಕಸ್
ಪಿನ್ ಪಾಯಿಂಟ್ ಆಗಿರುತ್ತೆ. ಇದರಿಂದ ಓದಿದ್ದು ಚೆನ್ನಾಗಿ ನೆನಪಿರುತ್ತೆ. ಓದಬೇಕಾದ್ರೆ ನಿದ್ದೆ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ನೀವು ಓದಬೇಕಾದ್ರೆ ನಿಮಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಅನಿಸಿದ್ರೆ ಹೈಲೈಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವರಿಗೆ ಓದಿದ್ದನ್ನ ಎಕ್ಸ್ಪ್ಲೇನ್ ಮಾಡಿ, ಅವರಿಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡಿ. ಅದರಿಂದ ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮಗೆ ಡೀಪ್ ನಾಲೆಡ್ಜ್ ಬರುತ್ತೆ. ಈ ಮೆಥಡ್ ಕೂಡ ರಿವಿಷನ್ ನ ಒಂದು ಭಾಗನೇ. ಒಂದ್ ವೇಳೆ ನಿಮಗೆ ಫ್ರೆಂಡ್ಸ್ ಯಾರು ಇಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ಟಾಪಿಕ್ ನ ನಿಮಗ್ ನೀವೇ ಹೇಳ್ಕೊಳ್ಳಿ. ಮಿರರ್ ಮುಂದೆ ನಿಂತ್ಕೊಂಡು ನಿಮಗ್ ನೀವೇ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ನಿಮಗ್ ನೀವೇ ಡೌಟ್ ನ ಕ್ರಿಯೇಟ್ ಮಾಡಿ, ನಿಮಗ್ ನೀವೇ ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ನು ಮೂರನೇ ಮೆಥಡ್, ಮೇಕ್ ಯುವರ್ ಡೆಡ್ ಲೈನ್. ನಿಮಗ್ ನೀವೇ ಒಂದು ಡೆಡ್ ಲೈನ್ ನ ಫಿಕ್ಸ್ ಮಾಡ್ಕೊಳ್ಳಿ, ಒಂದು ಟೈಮ್ ಲಿಮಿಟ್ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ರಿವಿಷನ್ ನ ವಾರಕ್ಕೊಂದ್ಸತಿ ಮಾಡಿ ಅನ್ನೋದು ಡೆಡ್ ಲೈನ್ ಆಗುತ್ತೆ. ವಾರ ಅಂದ್ರೆ ವಾರನೇ, ಒಂದ್ ದಿನ ಕೂಡ ಪೋಸ್ಟ್ ಪೋನ್ ಮಾಡೋ ಆಗಿಲ್ಲ. ಈ ಡೆಡ್ ಲೈನ್ ನ ಖಂಡಿತ ಫಾಲೋ ಮಾಡಲೇಬೇಕು. ಒಂದ್ ವೇಳೆ ಪೋಸ್ಟ್ ಪೋನ್ ಮಾಡಿದ್ರೆ ನಿಮಗ್ ನೀವೇ ಮೋಸ ಮಾಡ್ಕೊಂಡಂಗೆ. ಲಾಸ್ಟ್ ಟಿಪ್, ರೈಟಿಂಗ್ ಪ್ರಾಕ್ಟೀಸ್. ನೀವು ಯಾವ್ದಾದ್ರು ಚಾಪ್ಟರ್ ನ ಪೂರ್ತಿಯಾಗಿ ಓದಿದ್ರೆ ಆ ಚಾಪ್ಟರ್ ನ ಯಾವ್ದಾದ್ರು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡು ಅದಕ್ಕೆ ಆನ್ಸರ್ ಪೇಪರ್ ಮೇಲೆ ಬರೀರಿ. ಬರೆಯೋದ್ರಿಂದ ಹೆಚ್ಚು ನೆನಪಿರುತ್ತೆ. ಈ ಅಷ್ಟು ಮೆಥಡ್ ನ ಜಸ್ಟ್ 21 ಡೇಸ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಈಗ್ಲೂ ಕನ್ಫ್ಯೂಷನ್ ಆಗಿದ್ಯಾ? ಈಗ್ಲೂ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ಈಗ್ಲೂ ನೀನು ಹುಡುಕ್ತಾ ಇದೀಯಾ ನಿನ್ನ ಬದುಕನ್ನ ಬದಲಾಯಿಸೋ ವ್ಯಕ್ತಿನ? ಆಗಿದ್ರೆ ನೀನು ಒಂದ್ಸತಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡು, ಅದೇ ವ್ಯಕ್ತಿನೇ ನಿನ್ನ ಜೀವನ ಬದಲಾಯಿಸೋದು. ಪ್ರಯತ್ನ, ಆತ್ಮವಿಶ್ವಾಸದಿಂದ ನಿನ್ನ ಬದುಕಿನ ಭಾಗ್ಯ ಬದಲಾಯಿಸ್ಕೊಳ್ಬಹುದು. ನಿನ್ ಕೈಯಲ್ಲಿ ಓದೋಕಾಗಲ್ಲ ಅಂತಲ್ಲ, ನಿನ್ ಕೈಯಲ್ಲೂ ಸಾಧ್ಯ. ಆದ್ರೆ ನೀನ್ ಅರ್ಧದಲ್ಲೇ ನಿಲ್ಸ್ಬಿಡ್ತೀಯ, ಅರ್ಧಕ್ಕೆ ಮುಗಿಸ್ಬಿಡ್ತೀಯ, ಇದೇ ನಿನ್ ಪ್ರಾಬ್ಲಮ್. ನಿನ್ನ ಕನಸಿನ ದಾರಿಲಿ ನೀನೊಬ್ನೆ ಹೋಗ್ಬೇಕು. ನನಗ್ ಗೊತ್ತು, ನಾಳೆ ಬೆಳಗ್ಗೆ ಎಲ್ಲಾನು ಬದ್ಲಾಗಲ್ಲ, ಆದ್ರೆ ಆ ನಾಳೆಯ ಭವಿಷ್ಯ ನಿನ್ ಕೈಯಲ್ಲೇ ಇದೆಯಲ್ವಾ? ಈಗ ಈ ಜೀವನದಲ್ಲಿ ಸದ್ಯಕ್ಕೆ ನಿನ್ನ ಹತ್ರ ಎರಡ್ ಆಪ್ಷನ್ ಇದೆ. ಒಂದು, ಈಗ ಏನ್ ನಡೀತಿದ್ಯೋ ನಿನ್ ಜೀವನದಲ್ಲಿ ಅದನ್ನ ಅದೇ ರೀತಿ ಹೋಗೋಕೆ ಬಿಟ್ಬಿಡು, ಟೈಮ್ ವೇಸ್ಟ್ ಮಾಡು. ನಿನ್ನ ಹತ್ರ ಇನ್ನೊಂದು ಆಪ್ಷನ್ ಇದೆ, ಜವಾಬ್ದಾರಿ ತಗೋ. ನಿನ್ನ ಬದ್ಲಾಯಿಸ್ಕೊಳ್ಳೋಕೆ ನಿನ್ನ ಇಚ್ಛಾಶಕ್ತಿ ಮುಂದೆ ಈ ದುನಿಯಾದ ಯಾವುದೇ ಶಕ್ತಿ ದೊಡ್ಡದಲ್ಲ. ಒಂದ್ ಮಾತ್ ನೆನ್ಪಿಟ್ಕೋ, ನೀನ್ ಬೆಳಗ್ಗೆ ಆದ್ರೂ ಓದು, ರಾತ್ರಿ ಆದ್ರೂ ಓದು, ಆದ್ರೆ ಯಾವಾಗ್ಲೂ ನಿನ್ ಮನ್ಸಲ್ಲಿ ನೆನ್ಪಿಟ್ಕೋ, ಸಕ್ಸಸ್ ಆಗ್ಲೇಬೇಕು ಒಂದಿನ. ಆ ಸಕ್ಸಸ್ ನಿನ್ ಬೇಕಂದ್ರೆ ನೀನ್ ಓದ್ಲೇಬೇಕು. ಅದು ಸಿಲಬಸ್ ಅಲ್ಲಿ ಇರೋದಾದ್ರೂ ಸರಿ, ಔಟ್ ಆಫ್ ಸಿಲಬಸ್ ಆದ್ರೂ ಸರಿ, ಒಟ್ನಲ್ಲಿ ನೀನ್ ಓದ್ಲೇಬೇಕು. ನೀನ್ ನಿನ್ ತಂದೆನಾ? ನೀನೇನಾದ್ರೂ ರಾಜನ ರೀತಿ ನೋಡ್ಬೇಕು, ನಿನ್ ತಂದೆ ತಾಯಿ ಗರ್ವದಿಂದ ತಲೆ ಎತ್ತಿ ನಡಿಬೇಕಂದ್ರೆ ಇವತ್ ನೀನ್ ಪ್ರತಿಯೊಂದನ್ನು ಬಿಟ್ಟು ಕಷ್ಟ ಪಡ್ಲೇಬೇಕು. ಇವತ್ ಯಾವ ದುಡ್ಡಲ್ಲಿ ನಿನ್ ತಂದೆ ತಾಯಿ ಖುಷಿಯಾಗಿ ಲೈಫ್ ನ ಎಂಜಾಯ್ ಮಾಡ್ಬೇಕಾಗಿತ್ತೋ ಅದೇ ದುಡ್ಡನ್ನ ಇವತ್ ನಿನ್ ಎಜುಕೇಶನ್ ಗೆ ಕರ್ತಿದ್ದಾರೆ. ಆದ್ರೆ ದುಃಖದ ವಿಚಾರ ಏನಂದ್ರೆ, ನೀನ್ ಈಗ್ಲೂ ಕೂಡ ನಿನ್ ಜವಾಬ್ದಾರಿನ ಮರ್ತಿರೋದು. ನೀನ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀನ್ ಈ ಅಮೂಲ್ಯವಾದ ಸಮಯನ ವೇಸ್ಟ್ ಮಾಡ್ತಿರ್ಲಿಲ್ಲ. ನೀನೊಂದ್ ನಿರ್ಧಾರ ತಗೋ, ಅಟ್ಲೀಸ್ಟ್ ನನ್ಗಲ್ಲ ಅಂದ್ರು ನನ್ ತಂದೆ ತಾಯಿಗೋಸ್ಕರ ಆದ್ರೂ ನಾನ್ ಸಕ್ಸಸ್ ಆಗ್ಲೇಬೇಕು ಅಂತ. ಇವತ್ ಯಾರು IAS IPS ಈ ರೀತಿ ಸಾಧನೆ ಮಾಡಿರೋರು ಅವರು ಕೂಡ ಪ್ರತಿ ಹಬ್ಬ ಪ್ರತಿ ಫಂಕ್ಷನ್ ಬಿಟ್ಟು ನಾಲ್ಕು ಗೋಡೆಗಳ ನಡುವೆ ತಮ್ಮನ್ನ ಬುಕ್ಸ್ ಜೊತೆ ಬಂದಿ ಮಾಡ್ಕೊಂಡಿರ್ತಾರೆ. ಗೆಲುವು ಒಂದ್ ರಾತ್ರಿಯಲ್ಲಿ ಸಿಗಲ್ಲ, ಅದಕ್ಕೆ ಕಂಟಿನ್ಯೂಸ್ ಎಫರ್ಟ್ ಬೇಕು. ಆ ಎಫರ್ಟ್ ಹಾಕೋಕೆ ನೀನ್ ರೆಡಿನಾ ಅಂತ ನಿನ್ನ ನೀನ್ ಕೇಳಕೋ. ನೀನ್ ಎಫರ್ಟ್ ಹಾಕಿದ್ಮೇಲೂ ನಿನಗ್ ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಕಾರಣ ಡಿಸಿಪ್ಲಿನ್, ಶಿಸ್ತು ಇಲ್ದಿರ ಇರೋದು. ನಿನಗ್ ನಿನ್ ಲೈಫ್ ಅಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ನೀನ್ ಡಿಸಿಪ್ಲಿನ್ ಆಗ್ಲೇಬೇಕು. ನೀನೊಂದ್ ಟೈಮ್ ಟೇಬಲ್ ಮಾಡ್ಕೊಳ್ಬೇಕು, ಅದನ್ನ ಅಟ್ ಎನಿ ಕಾಸ್ಟ್ ಫಾಲೋ ಮಾಡ್ಲೇಬೇಕು. ಯಾವುದೇ ಪ್ಲಾನ್ ಇಲ್ದೆ ಸುಮ್ನೆ ಎಫರ್ಟ್ ಹಾಕ್ತೀನಿ ಅಂದ್ರೆ ಆಗಲ್ಲ. ನಿನ್ನ ಡಿಸ್ಟ್ರಾಕ್ಷನ್ ಮಾಡೋ ವಿಚಾರಗಳಿಗೆ ನೋ ಅಂತ ಹೇಳೋದನ್ನ ಕಲಿ, ಇಲ್ಲ ಅಂದ್ರೆ ಆ ಡಿಸ್ಟ್ರಾಕ್ಷನ್ ನಿನ್ನ ನಿನ್ನ ಲೈಫ್ ನಿಂದ ನಿನ್ನ ಗುರಿಯಿಂದ ನಿನ್ನ ದೂರ ಕರ್ಕೊಂಡೋಗ್ಬಿಡುತ್ತೆ. ನೀನ್ ನಿನ್ನ ಭವಿಷ್ಯ ನಿರ್ಧಾರ ಮಾಡೋಕಾಗಲ್ಲ, ಆದ್ರೆ ನಿನ್ ಭವಿಷ್ಯನ ನಿರ್ಮಿಸ್ಕೊಳ್ಬಹುದು. ಇವತ್ ನೀನ್ ಮಾಡೋ ಕೆಲ್ಸ ನಿನ್ನ ಭವಿಷ್ಯ ಬದಲಾಯಿಸೋ ರೀತಿ ಇರ್ಬೇಕು. ಇವತ್ ನೀನ್ ಯಾವುದೇ ಕ್ಲಾಸ್ ಅಲ್ಲಿರೋ, ಇವತ್ ನೀನ್ ಎಷ್ಟಾದ್ರೂ ಮಾರ್ಕ್ಸ್ ತೆಗಿತಿರೋ, ಆದ್ರೆ ನೆಕ್ಸ್ಟ್ ಬರೋ ಎಕ್ಸಾಮ್ ಅಲ್ಲಾಗ್ಲಿ ಟೆಸ್ಟ್ ಅಲ್ಲಾಗ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು. ನೀನ್ ಓದೋ ವಿಚಾರದಲ್ಲಿ ಸ್ವಾರ್ಥಿಯಾಗಿನೇ ಯೋಚಿಸ್ಬೇಕು. ನಿನ್ ಫ್ರೆಂಡ್ ಪಾಸ್ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನ್ ಪಾಸ್ ಆಗ್ಬೇಕು. ಯಾಕ್ ಗೊತ್ತಾ? ನಿನ್ ಫ್ರೆಂಡ್ ಫಸ್ಟ್ ಬಂದ್ರೆ ನೀನ್ ಫಸ್ಟ್ ಬಂದಂಗಲ್ಲ, ನಿನ್ಗ್ ಹೊಟ್ಟೆ ಹಸಿದ್ರೆ ನೀನೇ ತಿನ್ಬೇಕು, ನಿನ್ ಫ್ರೆಂಡ್ ತಿಂದ್ರೆ ನಿನ್ಗ್ ಹೊಟ್ಟೆ ತುಂಬಲ್ಲ. ನೆನ್ಪಿಟ್ಕೋ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಲೈಫ್ ಇದೆ, ನಿನಗ್ ನಿಂದೇ ಆದ ಕೆಲ ಜವಾಬ್ದಾರಿ ಇದೆ. ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಮಗನಾಗಿ, ಒಬ್ಬ ಮಗಳಾಗಿ.